ಮೂರನೇ ದಿನದ ವಿಚಾರಣೆ ಸಂದರ್ಭದಲ್ಲೂ ನಟಿ ರಾಗಿಣಿಯದ್ದು ಅದೇ ರಾಗ ಅದೇ ಹಾಡು ನಾನು ಈಗಾಗಲೇ ಏನೇನು ಹೇಳಬೇಕು ಅದೆಲ್ಲವನ್ನ ಹೇಳಿದ್ದೇನೆ ನನಗೆ ಎಷ್ಟು ಗೊತ್ತೋ ಅದೆಲ್ಲವನ್ನ ಹೇಳಿದ್ದೇನೆ ಇನ್ನು ನನಗೆ ಏನು ಗೊತ್ತಿಲ್ಲ ನೀವು ಏನು ಕೇಳಿದ್ರು ನನಗೆ ಅಷ್ಟೇ ಏನು ಹೇಳಬೇಕು ಅದನ್ನ ಹೇಳಿಬಿಟ್ಟಿದ್ದೀನಿ ಅಂತ ನಟಿ ರಾಗಿಣಿ ಇವತ್ತು ಹೇಳ್ತಾ ಇದ್ದಾರೆ ಈಗಾಗಲೇ ವಿಚಾರಣೆಯನ್ನ ಮಾಡೋದಕ್ಕೆ ಅಂತ ಸಾಂತ್ವನ ಕೇಂದ್ರಕ್ಕೆ ಅಂಜುಮಾಲಾ ನಾಯಕ್ ಮತ್ತು ಪುನೀತ್ ಕುಮಾರ್ ಅಧಿಕಾರಿ ಸಿಸಿಬಿ ಅಧಿಕಾರಿಗಳು ಆಗಮಿಸಿದ್ದಾರೆ ಅಲ್ಲಿ ಅವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ನನಗೆ ಎಷ್ಟು ಗೊತ್ತೋ ಅದನ್ನ ಮೊದಲನೇ ದಿನನೇ ಹೇಳಿಬಿಟ್ಟಿದ್ದೀನಿ ಇನ್ನು ನನಗೆ ಏನು ಗೊತ್ತಿಲ್ಲ ನೀವು ಪದೇ ಪದೇ ಪ್ರಶ್ನೆ ಕೇಳಿದ್ರು ನನ್ನ ಉತ್ತರ ಅಷ್ಟೇ ಅಂತ ಅಂದ್ರೆ ಒಂದ ರೀತಿ ಇದು ವಿಚಾರಣೆಗೆ ಅಸಹಕಾರವನ್ನ ಕೊಡ್ತಾ ಇದ್ದಾರೆ ರಾಗಿಣಿ ಅವರು ಅಂತ ಅನ್ನಿಸ್ತಾ ಇದೆ ಬಟ್ ಹೀಗೆ ಆದ್ರೆ ಪೊಲೀಸರೇನ್ ಬಿಡಲ್ಲ ಪೊಲೀಸರಿಗೆ ಗೊತ್ತು ಯಾವ ರೀತಿ ಉತ್ತರವನ್ನ ತೆಗಿಬೇಕು ಏನು ಮಾಡಬೇಕು ಅಂತ ಆದ್ರೆ ಸದ್ಯಕ್ಕಂತೂ ರಾಗಿಣಿ ಅವರು ನನಗೆ ಏನು ಗೊತ್ತಿಲ್ಲ ನನಗೆ ಎಷ್ಟು ಗೊತ್ತು ಅಷ್ಟನ್ನ ನಾನು ಈಗಾಗಲೇ ಹೇಳಿಬಿಟ್ಟಿದ್ದೀನಿ ಇನ್ನು ಮುಂದಕ್ಕೆ ನನ್ನನ್ನು ಏನು ಕೇಳಬೇಡಿ ಅನ್ನೋ ಧಾಟಿನಲ್ಲಿ ಮಾತಾಡಿದ್ದಾರೆ ಓಕೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಅಂತಕ್ಕಂಥದ್ದನ್ನ ನೋಡೋಣ ಮಾಜಿ ಬಾಯ್ ಫ್ರೆಂಡ್ ಬಾಯ್ ಫ್ರೆಂಡ್ಗೆ ರಾಗಿಣಿ ಶಾಕ್ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ ರವಿಶಂಕರ್ ಮತ್ತು ಶಿವಪ್ರಕಾಶ್ ಹೇಳಿದಂತೆ ನಾನು ಕೇಳಿದ್ದೆ ಅಷ್ಟೇ ಅವರಿಬ್ಬರನ್ನು ಕೂಡ ಅವರಿಬ್ಬರ ಹೆಸರನ್ನ ತಗೊಂಡು ಬಂದಿದ್ದಾರೆ ಮೊನ್ನೆಯೂ ಕೂಡ ವಿಚಾರಣೆಯಲ್ಲಿ ನಾನು ಇದನ್ನೇ ಹೇಳಿದ್ದೇನೆ ನನಗೆ ಬೇರೆ ಯಾರ ಹೆಸರು ಗೊತ್ತಿಲ್ಲ ನನಗೆ ಗೊತ್ತಿರತಕ್ಕಂಥದ್ದು ರವಿಶಂಕರ್ ಮತ್ತು ಶಿವಪ್ರಕಾಶ್ ಅವರಿಬ್ಬರು ಹೆಂಗೆ ಹೇಳಿದ್ರೋ ಹಂಗೆ ನಾನು ಕೇಳಿದ್ದೀನಿ ರವಿಶಂಕರೇ ನನಗೆ ಎರಡು ಸರ್ತಿ ಡ್ರಗ್ಸ್ ತಂದು ಕೊಟ್ಟಿದ್ರು ಆ ಡ್ರಗ್ಸನ್ನು ನಾನು ಸೇವನೆ ಮಾಡಿದ್ದೀನಿ ಅದನ್ನು ಬಿಟ್ಟರೆ ನನಗೆ ಇನ್ನೇನೂ ಗೊತ್ತಿಲ್ಲ ಅಂತ ರಾಗಿಣಿ ಮೂರನೇ ದಿನದ ವಿಚಾರಣೆಯಲ್ಲಿ ಅದನ್ನು ಹೇಳಿದ್ದಾರೆ ಬೇರೆ ಯಾರ ಹೆಸರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಮೊನ್ನೆ ಕೂಡ ವಿಚಾರಣೆಯಲ್ಲಿ ನಾನು ಇದನ್ನೇ ಹೇಳಿದ್ದೀನಿ ಶಿವಪ್ರಕಾಶ್ ಆರೋಪಿ ನಂಬರ್ ಒನ್ ಎಫ್ ಐ ಆರ್ನಲ್ಲಿ ಏನು A1 ಇದ್ದಾರೆ ಶಿವಪ್ರಕಾಶ್ ಮತ್ತು ಈಕೆಯ ಮತ್ತೊಬ್ಬ ಈಗಿನ ಹಾಲಿ ಬಾಯ್ ಫ್ರೆಂಡ್ ರವಿಶಂಕರ್ ಇವರಿಬ್ಬರೂ ಹೇಳಿದಂತೆ ನಾನು ಕೇಳಿದ್ದೇನೆ ನನಗೆ ಬೇರೆ ಯಾರ ಹೆಸರು ಗೊತ್ತಿಲ್ಲ ಯಾವ ವಿಚಾರಣೆನೂ ನನಗೆ ಗೊತ್ತಿಲ್ಲ ಆದರೆ ಬಂಧಿತರಾಗಿರುವವರು ರಾಗಿಣಿ ಹೆಸರು ಹೇಳಿದ್ದಾರೆ ಬಂಧಿತರಾಗಿರುವವರು ಹೇಳಿರೋದ್ರಿಂದ ವಿಚಾರಣೆಯನ್ನು ಇಷ್ಟಕ್ಕೆ ಮುಗಿಸಲ್ಲ ಓಕೆ ಈ ಎಲ್ಲ ಡೆವಲಪ್ಮೆಂಟ್ಸ್ಗೆ ಸಂಬಂಧಪಟ್ಟಂತೆ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ನರಸಿಂಹಮೂರ್ತಿ ಮೂರನೇ ದಿನದ ವಿಚಾರಣೆಯಲ್ಲಿ ಏನೆಲ್ಲ ಹೇಳಿದ್ದಾರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಗಿಣಿ ಅರವಿಂದ್ ಅರೆಸ್ಟ್ ಆದ ಬಳಿಕ ಇದು ಎರಡನೇ ದಿನದ ವಿಚಾರಣೆ ಈ ಎರಡು ದಿನಗಳ ವಿಚಾರಣೆಯಲ್ಲಿ ನಿನ್ನೆ ಅವರು ಇಡೀ ದಿನ ವಿಚಾರಣೆಯನ್ನು ಎದುರಿಸಿರಲಿಲ್ಲ ಇವತ್ತು ಇನ್ಸ್ಪೆಕ್ಟರ್ಗಳಾದ ಪುನೀತ್ ಕುಮಾರ್ ಮತ್ತು ಅಂಜುಮಾಲಾ ನಾಯಕ್ ಈ ಇಬ್ಬರು ವಿಚಾರಣೆಯನ್ನು ನಡೆಸಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಸಿಬಿ ಮೂಲಗಳಿಂದ ಗೊತ್ತಾಗಿದೆ ಈ ಒಂದು ಸಂದರ್ಭಗಳಲ್ಲಿ ನಾನು ಇಡೀ ವಿಚಾರಣೆಗೆ ಬಂದ ದಿನ ಅಂದರೆ ಮೊದಲನೇ ದಿನ ಏನು ಹೇಳಿದ್ನೋ ಅದಕ್ಕೆ ನಾನು ಬದ್ಧ ಪದೇ ಪದೇ ನೀವು ಕೇಳಿದ್ದೇ ಕೇಳೋದಾದರೆ ನಾನು ಏನು ಹೇಳಬೇಕು ಅನ್ನೋ ನಿಟ್ಟಿನಲ್ಲಿ ಆಕೆ ಪ್ರಶ್ನೆಯನ್ನು ಮಾಡಿದ್ದಾರೆ ಅಂತೇಳಿ ಗೊತ್ತಾಗ್ತಿರೋದು ಅಂದರೆ ನಾನು ಕೊಡಬೇಕಾದಂತಹ ಹೆಸರುಗಳನ್ನು ಈಗಾಗಲೇ ಸಿಸಿಬಿಗೆ ಕೊಟ್ಟಿದ್ದೇನೆ ಮತ್ತೆ ಪದೇ ಪದೇ ಹೆಸರುಗಳನ್ನು ಹೇಳಿ ಯಾರ್ಯಾರ ಜೊತೆ ಒಡನಾಟ ಇತ್ತು ಅಂತ ಹೇಳಿದ್ರೆ ನನಗೆ ರವಿಶಂಕರ್ ಗೊತ್ತು ಅದನ್ನು ಹೊರತುಪಡಿಸಿದ್ರೆ ಶಿವಪ್ರಕಾಶ್ ಗೊತ್ತಿತ್ತು ಅದನ್ನು ಬಿಟ್ಟರೆ ಬೇರೆ ಬೇರೆಯವರ ಹೆಸರು ಗೊತ್ತಿಲ್ಲ ನನಗೆ ಈ ಹಿಂದೆಯೇ ನಾನು ನಾಲ್ಕು ಜನರ ಹೆಸರನ್ನು ಕೊಟ್ಟಿದ್ದೆ ಆ ಹೆಸರುಗಳ ಆಧಾರದ ಮೇಲೆ ನೀವು ವರ್ಕ್ ಮಾಡ್ಕೊಳ್ಳಿ ನಾನು ಯಾವತ್ತು ಎಲ್ಲೂ ಕೂಡ ಡ್ರಗ್ ಡೀಲ್ ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಟಿ ಅವರು ಈ ವಿಚಾರಣೆ ವೇಳೆ ಹೇಳಿದ್ದಾರೆ ಅಂತೇಳಿ ಗೊತ್ತಾಗ್ತಿರೋದು ಅಂದರೆ ಬೆಳಗ್ಗೆಯಿಂದ ವಿಚಾರಣೆಗೆ ಸಿಸಿಬಿ ಪೊಲೀಸರು ಹೋಗಿರಲಿಲ್ಲ ಇದೀಗ ಒಂದು ಕಾಲು ಗಂಟೆ 15 ನಿಮಿಷ 20 ಒಂದು ಅರ್ಧ ಗಂಟೆಗಳ ಹಿಂದೆ ಅಂದರೆ ಆ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಹೋಗಿ ವಿಚಾರಣೆಯನ್ನು ಆರಂಭ ಮಾಡಿದ್ದಾರೆ ವಿಚಾರಣೆಯಲ್ಲಿ ನಟಿ ಹೇಳ್ತಿರೋದು ಇಷ್ಟು ಯಾವುದೇ ಕಾರಣಕ್ಕೂ ನನಗೆ ಬೇರೆ ಬೇರೆ ದೊಡ್ಡ ದೊಡ್ಡ ಪೆಡ್ಲರ್ಗಳು ಇವರ್ಯಾರು ಗೊತ್ತಿಲ್ಲ ನನಗೆ ಪಾರ್ಟಿಗಳಿಗೆ ಅಟೆಂಡ್ ಆಗ್ತಿದ್ದೆ ಅದು ನಿಜ ಅಂಥ ಸಂದರ್ಭಗಳಲ್ಲಿ ಯಾರ್ಯಾರೋ ಬಂದು ಹೋಗೋದು ಮಾಡ್ತಿದ್ರು ಅದನ್ನು ಹೊರತುಪಡಿಸಿದ್ರೆ ಬೇರೆ ವಿಚಾರಗಳು ನನಗೆ ಗೊತ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ನಟಿ ವಿಚಾರಣೆ ವೇಳೆ ಉತ್ತರವನ್ನು ಕೊಡ್ತಿರೋದು ಅರವಿಂದ್ ಆದರೆ ಮೂರ್ತಿ ಬೇರೆ ಬೇರೆಯವರು ಅರೆಸ್ಟ್ ಆಗಿರತಕ್ಕಂಥವ್ರು ರಾಗಿಣಿ ಅವರ ಹೆಸರನ್ನ ಹೇಳಿದ್ರೆ ವಿಚಾರಣೆಯನ್ನು ಅಷ್ಟಕ್ಕೆ ಬಿಟ್ಬಿಡ್ತಾರ ನೋಡಿ ನಿಮ್ಮ ಹೆಸರನ್ನ ಅವ್ರು ತಗೊಂಡಿದ್ದಾರೆ ಅವ್ರು ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದಿರಲ್ಲ ಹೆಂಗೆ ಇದು ಅಂತ ಕ್ರಾಸ್ ಕ್ವಶನ್ ಮಾಡೇ ಮಾಡ್ತಾರಲ್ವಾ ಸಹಜವಾಗಿ ಖಂಡಿತ ಅರವಿಂದ್ ಯಾಕಂದ್ರೆ ಪ್ರತಿಯೊಬ್ಬರ ವಿಚಾರಣೆಯನ್ನು ಮಾಡುವ ಸಂದರ್ಭದಲ್ಲಿ ವಿಡಿಯೋ ರೆಕಾರ್ಡ್ ಅನ್ನು ಮಾಡಿ ಇಟ್ಕೊಳ್ಳಲಾಗುತ್ತೆ ಮತ್ತೆ ಅವರು ಹೇಳಿದಂತಹ ಹೇಳಿಕೆಗಳನ್ನು ರೈಟಿಂಗ್ ನಲ್ಲಿ ದಾಖಲು ಕೂಡ ಮಾಡ್ಕೊಳ್ಳಲಾಗುತ್ತೆ ಈಗಿರ್ತಕ್ಕಂಥ ಸಂದರ್ಭಗಳಲ್ಲಿ ರಾಗಿಣಿಯವರು ಏಕಾಏಕಿ ನನಗೆ ಯಾರು ಗೊತ್ತೇ ಇಲ್ಲ ನನಗೆ ಗೊತ್ತಿರೋರು ಇಷ್ಟೇ ಜನ ಅಂತ ಹೇಳಿದ್ರೆ ಸಿಸಿಬಿ ಪೊಲೀಸರು ನಂಬೋದಕ್ಕೆ ರೆಡಿ ಇರೋದಿಲ್ಲ ಹೀಗಾಗಿ ಈ ಹಿಂದೆ ಸಿಕ್ಕಿದಂತಹ ಎವಿಡೆನ್ಸ್ಗಳನ್ನ ಇಟ್ಕೊಂಡು ಈ ಹಿಂದೆ ನೀಡಿದಂತಹ ವ್ಯಕ್ತಿಗಳನ್ನ ಹೇಳಿಕೆಗಳನ್ನ ಇಟ್ಕೊಂಡು ಕ್ರಾಸ್ ಕ್ವಶ್ಚನ್ ಅನ್ನ ಮಾಡುವ ಕೆಲಸವನ್ನ ಮಾಡ್ತಾರೆ ಮತ್ತೆ ಅವರು ಕೊನೆ ಪಕ್ಷ ಒಪ್ಕೊಳ್ಳೋದೇ ಇಲ್ಲ ಅನ್ನೋದಾದ್ರೆ ಅವರ ಬಳಿ ಇರ್ತಕ್ಕಂಥ ಎವಿಡೆನ್ಸ್ ಅನ್ನ ಮುಖಕ್ಕೆ ಹಿಡಿತಾರೆ ಇದೇನಿದು ಇವರೇನು ನಿಮ್ಮ ಮೇಲೆ ಸುಮ್ಮನೆ ಹೊಟ್ಟೆ ಊರಿಗೆ ಹೇಳಿದ್ರೆ ಇದಕ್ಕೇನು ಹೇಳ್ತೀರಿ ಅನ್ನೋ ನಿಟ್ಟಿನಲ್ಲಿ ಸಹ ಪ್ರಶ್ನೆಯನ್ನ ಮಾಡ್ತಾರೆ ಹೀಗಾಗಿ ಆ ಪ್ರಶ್ನೋತ್ತರದ ಅವಧಿ ಏನಿದೆ ಅದು ನಡೀತಾನೆ ಇದೆ ಯಾಕಂತೇಳಿದ್ರೆ ವಿಚಾರಣೆ ಇವತ್ತು ಎರಡನೇ ದಿನ ನಾಳೆ ಒಂದು ದಿನ ಅಷ್ಟೇ ಸಮಯ ಇರೋದು ನಾಳೆ ಸಂಜೆ ವೇಳೆಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಕೂಡ ಮಾಡಬೇಕಾಗುತ್ತೆ ಹೀಗಾಗಿ ಎಷ್ಟು ಸಾಧ್ಯವೋ ಅಷ್ಟು ವಿಚಾರಣೆಯನ್ನು ಪೊಲೀಸರು ಮಾಡ್ತಿರೋದು ಇದರ ಜೊತೆಗೆ ಈ ಪೊಲೀಸ್ ಕಸ್ಟಡಿಯಲ್ಲಿದ್ದಂತಹ ಸಂದರ್ಭಗಳಲ್ಲಿ ಮಹಜರು ಈ ಥರದ ಕೆಲಸಗಳು ಕೂಡ ಇರುತ್ತೆ ಹೀಗಾಗಿ ಆದಷ್ಟು ಬೇಗ ವಿಚಾರಣೆಯನ್ನು ಮಾಡಿ ಮುಗಿಸೋ ಹಂತದಲ್ಲಿ ಪೊಲೀಸರು ಇರೋದು
ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮೂರ್ತಿ ಧನ್ಯವಾದ ಓಕೆ ಇದಿಷ್ಟು ಕೂಡ ವಿಚಾರಣೆಗೆ ಸಂಬಂಧಪಟ್ಟಂತಹ ವಿಚಾರಗಳಾದರೆ ಇನ್ನು ನಟಿ ರಾಗಿಣಿ ಅವರ ಕುಟುಂಬಸ್ಥರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಅಪ್ಡೇಟ್ಸ್ ಗಳು ಸಿಗ್ತಾ ಇದೆ ಮೂರನೇ ದಿನವೂ ಮಗಳನ್ನ ನೋಡಲು ಬಂದಿದ್ದಾರೆ ರಾಗಿಣಿ ಅವರ ತಾಯಿ ಮೂರನೇ ದಿನವೂ ರಾಗಿಣಿಯನ್ನ ನೋಡೋದಕ್ಕೆ ಅವರ ತಾಯಿ ಅವರು ಸಾಂತ್ವನ ಕೇಂದ್ರಕ್ಕೆ ಆಗಮಿಸಿದ್ದಾರೆ ಮೂರನೇ ದಿನವೂ ಕೂಡ ಬಂದಿದ್ದಾರೆ ಮತ್ತೆ ಸಾಂತ್ವನ ಕೇಂದ್ರಕ್ಕೆ ರಾಗಿಣಿ ತಾಯಿ ಭೇಟಿ ಕೊಟ್ಟಿದ್ದಾರೆ ಮೊನ್ನೆ ಅವರನ್ನು ಬಂಧಿಸಿದ ದಿನ ರಾತ್ರಿ 12 ಗಂಟೆಗೆ ಅವರ ತಂದೆ ತಾಯಿ ಇಬ್ಬರು ಕೂಡ ಸಾಂತ್ವನ ಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ರು ಆದರೆ ರಾಗಿಣಿ ಅವರನ್ನು ಮೀಟ್ ಮಾಡೋದಕ್ಕೆ ಪೊಲೀಸರು ಅಲ್ಲಿ ಅವಕಾಶವನ್ನ ಕೊಟ್ಟಿರಲಿಲ್ಲ ಅದಾದ ನಂತರ ನಿನ್ನೆ ಕೂಡ ಬಂದಿದ್ರು ನಿನ್ನೆ ಅವರನ್ನು ಸಿಸಿಬಿ ಕಚೇರಿ ಕಳಿಸಿಬಿಟ್ರು ಅಲ್ಲಿ ಹೋಗಿರಿ ನಾವು ಬರ್ತೀವಿ ನೋಡೋಣ ಅಂತ ಹೇಳಿದ್ರು ಅಲ್ಲೂ ಭೇಟಿ ಮಾಡಕಾಗಿರಲಿಲ್ಲ ಇವತ್ತು ಥರ್ಡ್ ಡೇ ಇವತ್ತು ಕೂಡ ಸಾಂತ್ವನ ಕೇಂದ್ರಕ್ಕೆ ಮಗಳನ್ನು ನೋಡೋದಕ್ಕೆ ತಾಯಿ ಎಷ್ಟೇ ಆದರೂ ಹೆತ್ತ ಕರಳು ಚುರುಕನ್ನುತ್ತೆ ಹಾಗಾಗಿ ಇವರು ಎಷ್ಟು ಸಾರ್ತಿ ಅವಕಾಶವನ್ನು ನಿರಾಕರಿಸಿದ್ರು ಕೂಡ ಮತ್ತೆ ರಾಗಿಣಿ ಅವರ ತಾಯಿ ಮಗಳನ್ನು ಭೇಟಿಯಾಗೋದಕ್ಕೆ ಬರ್ತಾ ಇದ್ದಾರೆ ಇವತ್ತು ಸಾಂತ್ವನ ಕೇಂದ್ರಕ್ಕೆ ರಾಗಿಣಿ ಅವರ ತಾಯಿ ಆಗಮಿಸಿದ್ದಾರೆ ಗೊತ್ತಿಲ್ಲ ಏನಾದರೂ ಮೀಟ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರಾ ಕೊಟ್ಟಿಲ್ವಾ ಅಥವಾ ಇನ್ನೂ ಸ್ವಲ್ಪ ಹೊತ್ತು ಕಾಯಿಸಿ ಏನಾದರೂ ಅವಕಾಶವನ್ನು ಕೊಡ್ತಾರಾ ಕಾದು ನೋಡಬೇಕು ಆದರೆ ಸದ್ಯದ ಮಾಹಿತಿಯ ಪ್ರಕಾರ ಸಾಂತ್ವನ ಕೇಂದ್ರ ಡೈರಿ ಸರ್ಕಲ್ ಬರೀ ಇರ್ತಕ್ಕಂಥ ಸಾಂತ್ವನ ಕೇಂದ್ರ ಏನಿದೆ ಆ ಸಾಂತ್ವನ ಕೇಂದ್ರಕ್ಕೆ ರಾಗಿಣಿ ಅವರ ತಾಯಿ ಆಗಮಿಸಿದ್ದಾರೆ ಆ ರಾಗಿಣಿ ಅವರ ತಾಯಿಗೆ ಮೀಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರಾ ಇಲ್ವಾ ಅಂತಕ್ಕಂಥದ್ದನ್ನು ನೋಡಬೇಕು ಸೊ ನೋಡೋಣ ನನ್ನ ಕೊಲೀಗನ್ನು ಸಂಪರ್ಕಕ್ಕೆ ತಗೋತೀನಿ ಏನು ಹೇಳ್ತಾರೆ ಅಂತನ್ಬಿಟ್ಟು ಪರ್ಮಿಷನ್ ಕೊಟ್ಟಿದ್ದಾರಾ ಇಲ್ಲ ಅಂತ ರಾಗಿಣಿಗೆ ಊಟವನ್ನು ತಂದಿದ್ದಾರೆ ತಾಯಿ ರೋಹಿಣಿ ದ್ವಿವೇದಿ ರಾಗಿಣಿ ಅವರ ತಾಯಿ ಅವರು ಇವತ್ತು ಮೀಟ್ ಮಾಡೋದಕ್ಕೆ ಬಂದಿದ್ದಾರೆ ಸಾಮಾನ್ಯವಾಗಿ ಊಟ ತಿಂಡಿ ಇವೆಲ್ಲ ಕೊಡೋದಕ್ಕೆ ಪರ್ಮಿಷನ್ ಕೊಡ್ತಾರಾ ಇಲ್ವಾ ಡ್ರೆಸ್ಸನ್ನು ಕೊಡೋದಕ್ಕೆ ಪರ್ಮಿಷನ್ ಕೊಡ್ತಾರಾ ಇಲ್ವಾ ಗೊತ್ತಿಲ್ಲ ಪಾಪ ಮತ್ತೆ ಅವ್ರು ಬರ್ತಾ ಇದ್ದಾರೆ ಮರಳಿ ಎತ್ತವ ಮಾಡುವಂಥ ಪದೇ ಬರ್ತಾ ಇದ್ದಾರೆ ಒಂದು ಸಾರ್ತಿ ಆದರೂ ಅವಕಾಶ ಕೊಡ್ತಾರಾ ಅಂತ ರಾಗಿಣಿ ಕೂಡ ತಂದೆ ತಾಯಿ ಬಂದಿದ್ದಾರೆ ಅಂತ ಕೇಳಿ ನಿನ್ನೆ ಕಣ್ಣೀರು ಹಾಕಿದ್ರು ಇವತ್ತೇನಾಗುತ್ತೆ ಅಂತಕ್ಕಂಥದ್ದು ಗೊತ್ತಿಲ್ಲ ವಿಚಾರಣೆ ನಡೀತಾ ಇದೆ ಒಂದು ಕಡೆ ಅಂಜುಮಾಲಾ ನಾಯಕ್ ಮತ್ತು ಪುನೀತ್ ಕುಮಾರ್ ಇಬ್ಬರು ಕೂಡ ಈಗ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡೋದಕ್ಕೆ ಅವಕಾಶ ಕೊಡ್ತಾರ ಅಂತ ನೋಡೋಣ ನನ್ನ ಕೊಲೀಗ್ ಶ್ರೀನಿವಾಸ್ ಅವರನ್ನ ನಾನೀಗ ಸಂಪರ್ಕಕ್ಕೆ ತಗೋತೀನಿ ಶ್ರೀನಿವಾಸ್ ರಾಗಿಣಿ ಅವರ ತಾಯಿ ಎಷ್ಟು ಗಂಟೆಗೆ ಬಂದರು ಅಲ್ಲಿಗೆ ಅವರಿಗೆ ಭೇಟಿ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರಾ ಇಲ್ವಾ ಅರವಿಂದ್ ಈಗಷ್ಟೇ ಒಂದು 10 ನಿಮಿಷದ ಹಿಂದೆ ಅಷ್ಟೇ ರಾಗಿಣಿ ಅವರ ತಾಯಿ ಬಂದಿರುವಂತದ್ದು ಈಗಾಗಲೇ ಸಿಸಿಬಿ ಅಧಿಕಾರಿಗಳು ವಿಚಾರಣೆಯನ್ನ ಪ್ರಾರಂಭ ಮಾಡಿದ್ದಾರೆ ಅಂಜುಮಾಲಾ ಮತ್ತೆ ಪ್ರವೀಣ್ ಅವರ ನೇತೃತ್ವದಲ್ಲಿ ತನಿಖೆಯನ್ನ ಮುಂದುವರಿಸಿರುವಂತದ್ದು ನಿನ್ನೆ ಸತತವಾಗಿ 5 ಗಂಟೆಗಳ ಕಾಲ ರಾಗಿಣಿ ಅವರನ್ನ ವಿಚಾರಣೆ ಮಾಡಲಾಗಿತ್ತು ಇವತ್ತು ಅದರ ಮುಂದುವರೆದ ಭಾಗವಾಗಿ ವಿಚಾರಣೆ ಪ್ರಾರಂಭವಾಗಿರುವಂತದ್ದು ಅವರ ತಾಯಿಗಷ್ಟೇ ನಾನು ಹೇಳಿದಾಗ 10 ನಿಮಿಷದ ಮುಂಚೆ ಬಂದಿರುವಂತದ್ದು ಮಗಳಿಗೆ ಮಧ್ಯಾಹ್ನದ ಊಟ ಮತ್ತೆ ಡ್ರೆಸ್ಗಳನ್ನ ತಂದಿದ್ದಾರೆ ಅವ್ರಿಗೆ ಇನ್ನೂ ಮಾತನಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ ಯಾಕಂತಂದ್ರೆ ವಿಚಾರಣೆ ನಡೀತಾ ಇರೋದ್ರಿಂದ ಸದ್ಯಕ್ಕೆ ಅವ್ರಿಗೆ ಅವಕಾಶವನ್ನ ಕೊಟ್ಟಿಲ್ಲ ಮಧ್ಯದಲ್ಲಿ ವಿಚಾರಣೆ ಮಧ್ಯದಲ್ಲಿ ಏನಾದ್ರು ಸ್ವಲ್ಪ ಬಿಡುವು ಸಿಕ್ಕಿದ್ರೆ ಬಹುಶಃ ಆಗ ಭೇಟಿಗೆ ಅವಕಾಶ ಕೊಡುವಂತಹ ಸಾಧ್ಯತೆ ಇದೆ ಅರವಿಂದ್ ಓಕೆ ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ